ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ವೀಡಿಯೋಗೆ ಸ್ವಾಗತ ಒಂದರಿಂದ ಒಂಬತ್ತು ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಿಕ್ಷಣ ಇಲಾಖೆ ಮಹತ್ವದ ಮಾಹಿತಿಯನ್ನು ಕೊಟ್ಟಿದೆ ಈ ಮಾಹಿತಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ವಿಷಯದ ಲೈಕ್ನ ಮಾಡಿ ಮೊದಲು ವಿಷಯವನ್ನುಟ್ಟು ನಿಮ್ಗೆ ಗೊತ್ತಿರೋ ಹಾಗೆ ಶಾಲಾ ಕಾಲೇಜನ್ನು ಮೇ ಹದಿನಾರರಿಂದ ನಿಮಗೆ ಪ್ರಾರಂಭ ಮಾಡಲಾಗುವುದು ಅಂತೇಳಿ ತಿಳಿಸಿದ್ದಾರೆ ಬದಲಿಗೆ ಶಾಲೆಗಳನ್ನು ಮೇ ಹದಿನಾರರಿಂದ ಪ್ರಾರಂಭ ಮಾಡಲಾಗುವುದು ಅಂತ ತಿಳಿಸಿರುತ್ತಾರೆ ಸದ್ಯಕ್ಕೆ ಕೋವಿಡ್ ನೈನ್ಟೀನ್ ನಾಲ್ಕನೇ ನೆಲೆ ಬರೋ ಕಾರಣ ಕೆಲವೊಬ್ಬರು ಕ ಶುರು ಮಾಡೋದು ಇದ್ದಾರೆ ಸದ್ಯಕ್ಕೆ ಇದ್ರ ಬಗ್ಗೆ ಶಿಕ್ಷಣ ಸಚಿವರು ಕೃಷ್ಣನ್ ಮಾಡಿ ಶಿಕ್ಷಣ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ ಅಂದರೆ ನಾವು ಸದ್ಯಕ್ಕೆ ಮೇ ಹದಿನಾರರಿಂದಲೇ ನಾವು ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ ಬಟ್ ಮತ್ತೆ ಏನಾದರೂ ಕೋವಿಡ್ ನೈಂಟೀನ್ ಜಾಸ್ತಿ ಆದರೆ ಆಮೇಲೆ ನಾವು ನಿರ್ಧಾರವನ್ನು ನಿರ್ಧಾರವನ್ನು ಕೈಕೊಳ್ತೀವಿ ಸದ್ಯಕ್ಕೆ ನಾವು ಮೇ ಹದಿನಾರರಿಂದ ನಿಮಗೆ ಶಾಲೆಗಳನ್ನು ಪ್ರಾರಂಭ ಮಾಡ್ತೀವಿ ಅಂತೇಳಿ ಶಿಕ್ಷಣ ಸಚಿವರು ತಿಳಿಸಿರುತ್ತಾರೆ ನಂತರ ಎಸ್ ಎಲ್ ಸಿ ವಿದ್ಯಾರ್ಥಿ ಬಗ್ಗೆ ಮಾತಾಡಿದರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಬಂದ್ಬಿಟ್ಟು ಆಲ್ರೆಡಿ ಫಲಿತಾಂಶ ನಡೀತಾ ಇದೆ ಸದ್ಯಕ್ಕೆ ಕರ್ನಾಟಕ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ನಿಮ್ಮದು ಎಸ್ ಎಲ್ ಸಿ ಫಲಿತಾಂಶವನ್ನು ಮೇ ಎರಡನೇ ವಾರ ಘೋಷಣೆ ಮಾಡಲು ತಯಾರಿ ಕೂಡ ಅದೇ ತಯಾರಿ ಕೂಡ ಇದೆ ಅದೇ ರೀತಿ ಎಸ್ ಎಲ್ ಸಿ ಬೋರ್ಡ್ ಕೂಡ ತಯಾರಿ ಕೂಡ ಇದೆ ನಿಮ್ಮದು ರಿಸಲ್ಟ್ ಬಂದ್ಬಿಟ್ಟು ಮೇ ಎರಡನೇ ವಾರ ಕೂಡ ಬರ್ತದೆ ನಂತರ ಎಸ್ ಎಲ್ ಸಿ ಪರೀಕ್ಷೆ ಎಲ್ಲಾದರೂ ಫೇಲ್ ಆದರೆ ಅವ್ರಿಗೆ ಸಪ್ಲಿಮೆಂಟರಿ ಕೂಡ ಇರ್ತದೆ ಅದು ಬಹುಶಃ ಜೂನ್ ಅಥವಾ ಜೂನಲ್ಲಿ ನಡೀಬೋದು ಅಂತ ಕಾಣ್ತದೆ ಸದ್ಯಕ್ಕೆ ಪೂರಕ ಪರೀಕ್ಷೆ ಎಸ್ ಎಲ್ ಸಿ ಫೇಲ್ ಆದವರಿಗೆ ಅದು ಜೂನಲ್ಲಿ ನಡೀತದೆ ನಂತರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬರೋದಾದರೆ ಇಲ್ಲ ನಿಮಗೆ ಗೊತ್ತೇವಾಗೆ ಪಿ ಯು ಸಿ ಪರೀಕ್ಷೆ ಬಂದ್ಬಿಟ್ಟು ವ್ಯಾಲ್ಯೇಷನ್ ಕೂಡ ಪ್ರತಿಯೊಂದು ಪರೀಕ್ಷೆ ಮುಗಿದ ನಂತರ ವ್ಯಾಲ್ಯೇಷನ್ ಮಾಡ್ತಿದ್ದಾರೆ ಬಟ್ ಕಳೆದ ವರ್ಷ ಕಳೆದ ವರ್ಷ ಏನಾಗಿತ್ತು ಅಂದರೆ ಎಲ್ಲ ಪರೀಕ್ಷೆ ಮುಗಿದ ನಂತರ ನಿಮಗೆ ವ್ಯಾಲ್ಯೂಷನ್ ಶುರು ಆಗ್ತಿತ್ತು ಬಟ್ ಈ ವರ್ಷ ಬೇಗ ವ್ಯಾಲ್ಯೂಷನ್ ಮುಗಿಸಿ ಬೇಗ ರಿಸಲ್ಟ್ ಕೊಡೋ ಬದಲು ಕೊಡೋಕ್ಕೋಸ್ಕರ ಪರೀಕ್ಷೆ ಮುಗಿದ ಮಾರೊ ದಿನಿಂದ ಮಾರದಿನಿಂದನೇ ನಿಮಗೆ ವ್ಯಾಲ್ಯೂಷನ್ ಕೂಡ ಶುರುವಾಗ್ತದೆ ಸದ್ಯಕ್ಕೆ ನಿಮಗೆ ಪಿ ಯು ಸಿ ಫಲಿತಾಂಶ ಬಂದ್ಬಿಟ್ಟು ನಿಮಗೆ ಗೊತ್ತಿರೋರಿಗೆ ಶಿಕ್ಷಣ ಸಚಿವರು ಕೂಡ ತಿಳಿಸಿರ್ತಾರೆ ಜೂನ್ ಕೊನೆಯ ವಾರ ನಿಮಗೆ ಪಿ ಯು ಸಿ ಫಲಿತಾಂಶವನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ತಿಳಿಸಿರ್ತಾರೆ ನಂತರ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಕೂಡ ನಡೀತದೆ ಅದು ಕೂಡ ಜುಲೈ ತಿಂಗಳಲ್ಲಿ ನಡೆಯಬಹುದು ಅಂತ ಕಾಣುತ್ತದೆ ಅಕ್ಕೂ ಅದಕ್ಕೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಜ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ಕೂಡ ನಡೀತದೆ ನಂತರ ನೀವು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೇಳೋದಾದರೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೂಡ ಸಪ್ಲಿಮೆಂಟ್ರಿ ನಡೀತಿದೆ ಇನ್ ಕೇಸ್ ಪಿ ಯು ಸಿ ವಿದ್ಯಾರ್ಥಿಗಳು ಫೇಲ್ ಆದರೆ ಮತ್ತೆ ಸಪ್ಲಿಮೆಂಟ್ರಿ ಚೆನ್ನಾಗಿ ಓದ್ಕೊಂಡು ಸಪ್ಲಿಮೆಂಟರಿ ಮಾಡಬೇಕಾಗುತ್ತೆ ಮತ್ತು ಇನ್ ಕೇಸ್ ಪಿ ಯು ಸಿ ವಿದ್ಯಾರ್ಥಿಗಳು ಕೆ ಸಿ ಟಿ ಇನ್ ಕೇಸ್ ಪಿ ಯು ಸಿ ವಿದ್ಯಾರ್ಥಿಗಳು ಫೇಲ್ ಆದರೆ ಫೇಲ್ ಆದರೂ ಕೂಡ ಕೆ ಎ ಸಿ ಕೂಡ ಬರಬೇಕಾಗುತ್ತೆ ನಂತರ ಪಿ ಯು ಸಿ ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮ್ನ ಪಾಸ್ ಮಾಡಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಪಾಸ್ ಮಾಡಿದ ನಂತರ ನೀವು ಮತ್ತೆ ನೀವು ಸಿ ಟಿ ರೌಂಡಿಗೆ ಸಿ ಟಿಗೆ ಮತ್ತೆ ಅಟೆಂಡ್ ಆಗ್ಬೋದು ನಿಮಗೆ ನೀವು ಸಿ ಇ ಟಿ ಅಪ್ಲೈ ಮಾಡಿ ಸಿ ಟಿ ಕೂಡ ಬರಿಬೋದು ಇನ್ ಕೇಸ್ ನೀವು ಫೇಲ್ ಆದರೂ ಕೂಡ ನಿಮ್ಮದು ಮತ್ತು ನೀವು ಕ್ಲ ಸಪ್ಲಿಮೆಂಟ್ರಿ ಬರ್ತಿ ಕ್ಲಿಯರ್ ಮಾಡಿಕೊಂಡು ನಂತರ ನೀವು ಮತ್ತೆ ಸಿ ಟಿ ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ಸೇರ್ಕೋಬೋದು ಅದೇ ರೀತಿ ಪಿ ಯು ಸಿ ವಿದ್ಯಾರ್ಥಿಗಳೇ ನೀಟಲ್ಲೂ ಕೂಡ ಸೇರಿದ ಪ್ರಕಾರ ನೀಟ್ ಪರೀಕ್ಷೆಗಳು ಕೂಡ ಸೇಮ್ ನೀವು ಕೂಡ ಇನ್ ಕೇಸ್ ನೀವು ಫೇಲ್ ಆದರೆ ಮತ್ತೆ ನೀವು ಸಪ್ಲಿಮೆಂಟ್ರಿ ಬರೆದು ಸಪ್ಲಿಮೆಂಟ್ರಿ ಕ್ಲಿಯರ್ ಮಾಡಿದ ನಂತರ ನೀವು ನೀಟ್ ರೌಂಡಿಗೆ ಅಟೆಂಡ್ ಆಗ್ಬೋದು ಇದು ಇವತ್ತಿನ ಎಜುಕೇಷನ್ ಅಪ್ಡೇಟ್ಸು ನಂತರ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ನ ಮಾಡಿ ಶೇರ್ನ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಡೈಲಿ ಎಲ್ಲ ರೀತಿಯ ಅಪ್ಡೇಟ್ಸ್ಗಳು ಕೂಡ ಡೈಲಿ ಕೂಡ ಬರ್ತಾ ಹೋಗ್ತದೆ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ